ಕರ್ನಾಟಕದ ಸ್ಥಿತಿ ಗೊತ್ತಿದೆ ನಿಮಗೆ. ಮೊನ್ನೆಯ ಚುನಾವಣೆಯಲ್ಲಿ ಅಭೂತಪೂರ್ವಗಿಟ್ಟಿದ ಗೆಲುವು ಭಾರತೀಯ ಜನತಾ ಪಾರ್ಟಿಗಾಗಿದೆ. ಸನ್ಮಾನ್ಯ ಯಡಿಯೂರಪ್ಪ ಅಭಿವೃದ್ಧಿಯ ಕಾರ್ಯಗಳನ್ನು ಇವತ್ತು ರಾಜ್ಯದಲ್ಲಿ ಜನ ಕೊಂಡಾಡ್ತಾರೆ. ಬಹಳಷ್ಟು ಕಾಂಗ್ರೆಸ್ನವರು ಟೀಕೆ ಮಾಡಿದರು ಯಡಿಯೂರಪ್ಪ ಬಗ್ಗೆ ವೈಯಕ್ತಿಕ ಟೀಕೆಗಳು, ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಬಗ್ಗೆ ವೈಯಕ್ತಿಕ ಟೀಕೆಗಳನ್ನು ಕಾಂಗ್ರೆಸ್ ನಾಯಕರು ಮಾಡಿದರು. ಆದರೆ ಈ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ, ನಿಮ್ಮ ಜಾತಿ ರಾಜಕಾರಣ, ನಿಮ್ಮ ಗುಂಡಾಗಿರಿಯ ರಾಜಕಾರಣ, ನಿಮ್ಮ ಭ್ರಷ್ಟಾಚಾರದ ರಾಜಕಾರಣವನ್ನು ನಿಲ್ಲಿಸಿ ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪ ನೇತೃತ್ವದ ಅಭಿವೃದ್ಧಿ ರಾಜಕಾರಣದ ಜೊತೆ ನಾವಿದ್ದೇವೆ ಅನ್ನುವಂಥ ಕರ್ನಾಟಕ ರಾಜ್ಯದ ಜನತೆ ಸಂದೇಶವನ್ನು ಕೊಟ್ಟಿದ್ದಾರೆ. ಕೇವಲ ಎರಡು ಸ್ಥಾನ ವಿಧಾನಸಭೆಗೆ ಗೆದ್ದಿಲ್ಲ, ನಾಲ್ಕು ವಿಧಾನ ಪರಿಷತ್ ಚುನಾವಣೆಯಲ್ಲೂ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದೆ. ನಾನು ಸನ್ಮಾನ್ಯ ಯಡಿಯೂರಪ್ಪನಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ನಿಮ್ಮ ನಾಯಕತ್ವದಲ್ಲಿ ಇಡೀ ಸಾಮೂಹಿಕವಾಗಿರ್ತಕ್ಕಂಥ ನಮ್ಮ ಸಂಘಟನೆಯ ಶಕ್ತಿಯ ಆಧಾರದಲ್ಲಿ ನಾಲ್ಕು ವಿಧಾನ ಪರಿಷತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಎರಡು ವಿಧಾನಸಭೆಗಳಲ್ಲಿ ಮುಂದೆ ಎರಡು ವಿಧಾನಸಭೆ ಮತ್ತು ಒಂದು ಲೋಕಸಭೆಗೆ ಚುನಾವಣೆ ಬರುತ್ತೆ. ಆ ಎರಡು ವಿಧಾನಸಭೆ ಮತ್ತು ಲೋಕಸಭೆಯಲ್ಲೂ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಶೇಕಡ ಗೆಲ್ಲುತ್ತೆ. ಇವತ್ತು ಪೂರ್ಣವಾಗಿರ್ತಕ್ಕಂಥ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಪಂಚಾಯತ್ ಚುನಾವಣೆಗಳು ಬರ್ತದೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತದೆ. ಈ ಎರಡೂ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 80% ಬಹುಮತವನ್ನು ಪಡೆಯುತ್ತದೆ, 80% ಬಹುಮತವನ್ನು ಪಡೆಯುತ್ತದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕವಾಗಿರ್ತದೆ ಗೆಲುವನ್ನು ಪಡೆಯಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಸಂಘಟನೆಯನ್ನು ಗಟ್ಟಿ ಮಾಡತಕ್ಕಂಥ ಕೆಲಸ. ಬಹಳಷ್ಟು ಜನ ಸ್ವಯಂ ಘೋಷಿತ ನಾಯಕರಾದ ಕಾಂಗ್ರೆಸ್ ಅಲ್ಲಿ ನಮ್ಮ ಪಂಡೆ ನಮ್ಮ ಹುಲಿಯ ಅಂತ ಅವರವರ ಹೆಸರಿಟ್ಕೊಂಡ್ರು. ಈ ತಾಲಿಬಾನ್ಗಳ ಹೆಸರಿಟ್ಕೊಳ್ತಾರೆ, ಕ್ಯಾಪ್ಟನ್ ಸ್ವಾಮಿ ನಮ್ಮ ನಾಯಕತ್ವದ ಪ್ರಶ್ನೆ ಎತ್ತಿಸಿದ್ರು. ಚುನಾವಣೆ ಬಂದಾಗ ಅವ್ರು ನೆನಪಾಯ್ತು, ಹಗಲು ಕನಸು ಕಂಡ್ರು ಸಿದ್ದರಾಮಣ್ಣ, ಮುಂದಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ತಿದ್ದಿದ್ದಾರೆ. ಯಡಿಯೂರಪ್ಪ ಬದಲಾವಣೆ ಮಾಡ್ತಾರೆ, ಯಡಿಯೂರಪ್ಪ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋ ಕೆಲಸ. ನಾನಿವತ್ತು ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯಲ್ಲೂ ನಾಯಕತ್ವದ ಬದಲಾವಣೆಯ ಚರ್ಚೆ ಇಲ್ಲ. ನಮ್ಮ ನಾಯಕ ಯಡಿಯೂರಪ್ಪರೇ ಸರ್ವಸಮ್ಮತಿಯ ನಾಯಕ. ಯಡಿಯೂರಪ್ಪ ಮುಂದಿನ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಇರ್ತಾರೆ, ಮತ್ತು ಮುಂದಿನ ವರ್ಷ ಭಾರತೀಯ ಜನತಾ ಪಾರ್ಟಿಗೆ ಗೆಲುವಾಗುತ್ತೆ. ನಿಮ್ಮಲ್ಲಿ ಅಧಿಕಾರಕ್ಕೆ ಇನ್ನು ಹೋಗ್ಬೇಕಷ್ಟೇ. ನಾವು ಒಂದೊಂದು ಕಡೆ ಹೇಳಿದೆ, ಹುಡುಗನಿಗೆ ಪ್ರಾಯ ಆಗಿದೆ, ಹುಡುಗಿ ಹುಡುಗಿ ಆಗಲಿಲ್ಲ. ನಿಶ್ಚಯಕ್ಕೆ ದಿನ ಉಂಟು, ಮದುವೆ ಆಗಿದ್ದ ದಿನ ಉಂಟು, ಸಮಯ ಇದೆ. ಆದರೆ ಈಗಲೇ ಮಗುವಿಗೆ ಹೆಸರಿಗೆ ಇಟ್ಟುಕೊಳ್ತಾರೆ. ಕಾಂಗ್ರೆಸ್ ಆಗಿ ಸ್ಥಾನದ ಚರ್ಚೆಗಳು ನಡೀತಾ ಇದೆ. ಯಾರು ಮುಖ್ಯಮಂತ್ರಿ, ಯಾರು ಮುಖ್ಯಮಂತ್ರಿ, ಯಾರು ಮುಖ್ಯಮಂತ್ರಿ? ಸಿದ್ದರಾಮಣ್ಣ ಹೇಳ್ತಾರೆ ನಾನೇ ಮುಖ್ಯಮಂತ್ರಿ, ಜಮೀರ್ ಅಹ್ಮದ್ ಹೇಳ್ತಾರೆ ಸಿದ್ದರಾಮಣ್ಣ ಮುಖ್ಯಮಂತ್ರಿ, ಸೌಮ್ಯ ರೆಡ್ಡಿ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ. ಇವತ್ತು ಕಾಂಗ್ರೆಸ್ ನಲ್ಲಿ ನಾಯಕತ್ವದ ಗೊಂದಲ ಇರತಕ್ಕಂಥದ್ದು ಸಂಗೀತ ಕುರ್ಚಿ ಸ್ಪರ್ಧೆ ಪ್ರಾರಂಭ ಆಗಿರುವಂತದ್ದು ಕಾಂಗ್ರೆಸ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಲ್ಲ. ಹಾಗಾಗಿ ಕಾಂಗ್ರೆಸ್ ಇವತ್ತು ಮುಳುಗುವ ಹೊಡಗಾಗ್ತದೆ. ಮುಂದಿನ ಚುನಾವಣೆ ಬಂದಾಗ ಪಂಚಾಯತ್ ಚುನಾವಣೆ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ 80% ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ 30 ಸ್ಥಾನಕ್ಕಿಂತ ಹೆಚ್ಚು ಹೋಗದಾಗಿ ನಾವು ನೋಡ್ಕೋತೇವೆ. 30 ಸ್ಥಾನಕ್ಕಿಂತ ಹೆಚ್ಚು ಹೋಗದಾಗಿ ನಾವು ಹಾಗಾಗಿ ಸಂಘಟನೆಯ ಶಕ್ತಿ ಆಧಾರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಂಬಿಕೆ ಇರಬೇಕು. ಆ ಸಂಘಟನೆಯ ಶಕ್ತಿಯನ್ನು ಗಟ್ಟಿ ಮಾಡತಕ್ಕಂಥ ಕೆಲಸವೇ ಈ ಅಭ್ಯಾಸ ವರ್ಗ. ಹಾಗಾಗಿ ಈ ಅಭ್ಯಾಸ ವರ್ಗದಲ್ಲಿ ಭಾಗವಹಿಸಿರ್ತಕ್ಕಂಥ ಆ ವಿಷಯಗಳನ್ನು ಮುಂದಿನ ಮಂಡಲಗಳಲ್ಲಿ ಕಾರ್ಯಕರ್ತರನ್ನು ಬೆಳೆಸ್ತಕ್ಕಂಥ, ಕಾರ್ಯಕರ್ತರನ್ನ ನಾಯಕರನ್ನಾಗಿ ರೂಪಿಸತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಆ ಕಾರ್ಯದಲ್ಲಿ ನೀವು ಯಶಸ್ಸಾಗಿ ಹೇಳ್ತಾ ಈ ಕಾರ್ಯಕ್ಕೆ ಶುಭ.